ಸ್ನೇಹಿತರೆ, ನನಗೆ ಮೈಕ್ ಇಶ್ಯೂ ಇರೋದು ಗೊತ್ತಿರಲಿಲ್ಲ, ಬಟ್ ಚೆಕ್ ಮಾಡಿದೆ ಕರೆಕ್ಟಾಗಿತ್ತು, ಬಟ್ ಎಡಿಟ್ ಮಾಡಬೇಕಾದ್ರೆ ಈ ಥರ ಪ್ರಾಬ್ಲಮ್ ಇದೆ. ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ. ಬಿಟ್ರು ನೋಡೋಣ, ಬಿಟ್ರ ಗುರು ಬೈಕಲ್ಲಿ ಹೋದ್ರೆ ಸಾಕು ಗುರು. ಓಹೋ, ನಡೀತಾ ಇದೆ. ವರ್ಕ್ ಮಾಡ್ತಾ ಇದೆ ಫುಲ್ಲು. ಅಲ್ಲಿ ಅಲ್ಲಿಂದ ಲ್ಯಾಂಡ್ ಸೈಡ್ ಆಗಿರೋದು ಈ ಥರ ಕಲ್ಲುಗಳು. ಆಗೋಕೆ ಹೋಗಕ್ಕೆ ಹೆಂಗೆ ರೆಡಿ ಆಗೋರು ನೋಡಿ. ಹೆಂಗೆ ಗುರು, ಬಿಟ್ಬಿಡು ಗುರು. ಸ್ವಲ್ಪ ಒಂಚೂರು ಕ್ಲಿಯರ್ ಮಾಡೋದೆ, ಬಟ್ ಕಾರ್ಗಳು ಅವ್ರಿಗೆಲ್ಲ ಕಷ್ಟನೆ ಬಿಡಿ. ಫುಲ್ಲು ಗಟ್ಟಾಗ್ಬಿಟ್ಟಿದೆ. ಕರ್ನಾಟಕ ಬೆಳಗಾವಿ ಬರುತ್ತೆ. ಗುರು ಬಿಟ್ರು ಅಮ್ಮ ಇವ್ರು ನೋಡಿ, ಈ ಕಡೆಯಿಂದ ಎಷ್ಟು ಈ ಕಡೆಯಿಂದ ಕಡಿಮೆ ಬ್ಲಾಕ್ ಆಗಿರೋದು, ಬಟ್ ಆ ಸೈಡಿಂದ ತುಂಬ ಜಾಸ್ತಿ ಆಗಿದೆ. ಕರ್ನಾಟಕ ಹುಬ್ಳಿನಾ? ಕ್ಲಿಯರ್ ಆಗ್ತಿದೆ, ಹೋಗಿ. ಬೆಂಗ್ಳೂರು ಓಹೋ ಅಲ್ಲೇ ವಾಟರ್ ಫಾಲ್ಸ್ ಫುಲ್ ರೋಡ್ ಒಂದ ಎರಡ ಒಂದ್ ಕಡೆ ಸ್ನೋ. ರೋಡಲ್ಲೇ ವಾಟರ್ ಕ್ರಾಸಿಂಗ್, ವಾಟ್ರೇ ಹಿಂದೆಗಡೆ ಎಷ್ಟು ಚೆನ್ನಾಗಿದೆ ಸೀನ್ರಿ ಇಲ್ಲಿ ನೋಡಿದ್ರೆ. ಮುಂದೆಗಡೆ ನೋಡೋಣ ಅಂದರೆ ಮಿಸ್ ಆದರೆ ದಬಾಕೋಗ್ಬಿಡ್ತೀವಿ. ಪಾಪ ಈ ರೋಡೆಲ್ಲ ತಿನ್ಕೊಂಡು ಹೋಗ್ಬಿಟ್ಟಿದೆ ನೀರೇ ನೋಡಿ, ರೋಡಲ್ಲೇ ಹರಿತದೆ. ಓ ಅಲ್ಲಿ ತನಕ ಇದೆ. ನೋಡಕ್ ಅಷ್ಟೇ ಇದು, ಎಷ್ಟು ಚೆನ್ನಾಗಿರುತ್ತೆ. ಬಟ್ ಆದ್ರೆ ಒಂದೊಂದ್ಸರಿ ಲ್ಯಾಂಡ್ ಸ್ಲೈಡ್ಸು, ಇಲ್ಲ ಪಾಪ ಟ್ರಾಫಿಕ್ ಜಾಮು, ಇಲ್ಲ ರೋಡ್ ವರ್ಕ್ ಏನಾದ್ರು ಮಾಡ್ಬೇಕಾರೆ ಹೆಂಗಾಗತ್ತೇಳಿ. ವಾಟರ್ ಕ್ರಾಸಿಂಗ್ ಐ ಅವಾಯ್ಡ್ ವಾಟರ್ ಕ್ರಾಸಿಂಗ್, ಬಟ್ ವಾಟರ್ ಕ್ರಾಸಿಂಗ್
ಥಾಟ್ ಅವಾಯ್ಡ್ಸ್ ಮೀ, ಐ ಡೋಂಟ್ ಕೇರ್. ಹೆಂಗಿದೆ ನೋಡು, ಎಜ್ಜೆಜ್ಜೆಗೂ ಸಿಗುತ್ತಲ್ಲೋ. ಹಲೋ ಹೇಳು. ಆಯ್ತು ಆಯ್ತು ಆಯ್ತು. ಇನ್ನೇನು ಬಂದೋ ಕೀಲಾಂಗು ಯಾವ್ದು ಗುರು, ದೊಡ್ಡ ಬ್ರಿಡ್ಜು ಇಷ್ಟು ಐತೆ. ಓಕೆ, ಹಾಯ್ ನಮಸ್ಕಾರ ಎಲ್ರಿಗೂ. ಸ್ನೇಹಿತರೆ ಹೇಗಿದ್ದೀರಾ? ಓ ಕೆಲಾಂಗಲ್ಲಿ ಇದ್ದೀವಿ. ನಿನ್ನೆ ನೈಟು ಲಾಗ್ ಎಂಡ್ ಮಾಡೋಕ್ಕಾಗಿಲ್ಲ. ಏನಕ್ಕೆ ಅಂದರೆ ಫುಲ್ಲು ಟಯರ್ಡ್ ಆಗ್ಬಿಟ್ಟಿದ್ದು, ಲ್ಯಾಂಡ್ ಸ್ಲೈಡ್ಸ್ ಎಲ್ಲ ಆಗ್ಬಿಟ್ಟು. ನೋಡಿರ್ತೀರ ಲಾಸ್ಟ್ ಬಿಡಿ ಹೆಂಗಿದಿರುತ್ತೆ ಅಂತ. ಸೊ ಈಗ ಕೆಲಾಂಗಲ್ಲಿ ಇದ್ದೀವಿ, ಮನಾಲಿಗಿಂತ ಒಂದು 80-90 ಕಿಲೋಮೀಟ್ರ್ ಹಿಂದೆ ಇದ್ದೀವಿ. ಸೊ ನೋಡ್ಬೋದು ಬೆಳಿಗ್ಗೆ ಫುಲ್ಲು ಹೋಟೆಲ್ ಗ್ಯಾಂಗ್ಟಾಕ್ ಅಂತ, ಯಾವುದು ಗ್ಯಾಂಗ್ಸ್ಟಾಂಗಾ, ಓಕೆ ಗ್ಯಾಂಗ್ಸ್ಟಾಂಗ್ ಅಂತ ರೂಮ್ ಮಾಡಿದ್ದೀವಿ. ನೆಟ್ವರ್ಕ್ ಸಿಗಲ್ಲ ಅಂದ್ಬಿಟ್ಟು ಟವರ್ ಮುಂದೆನೇ ರೂಮ್ ಮಾಡಿದ್ದೀವಿ. ಹಿಂಗಲ್ವಾ ನಾವು ನೋಡಿ, ನಮ್ಮ ನರೇಂದ್ರ ಅವರು ನಮ್ಮ ಪ್ಯಾಂಗಂಗಲ್ಲಿ ಸಿಕ್ಕಿದ್ದು, ಎಲ್ಲೋ ಇದ್ದು ಗೊತ್ತಿಲ್ಲದೆ ಇರೋರು, ಆದರೂ ಫ್ರೆಂಡ್ ಆದರು ಪ್ಯಾಂಗಂಗಲ್ಲಿ. ಬೆಂಗಳೂರವರು ಪ್ಯಾಂಗಂಗಲ್ ಫ್ರೆಂಡಾಗಿ ಜೊತೆಲೇ ಪಯಣ ಮಾಡ್ತಾಯಿದ್ದೀವಿ. ಅವ್ರ ಗಾಡಿ ಡಾಮಿನರು. ಸೊ ಈಗ ಸ್ವಲ್ಪ ಬ್ರೇಕ್ಫಾಸ್ಟ್ ಮಾಡಿಬಿಟ್ಟು ಟೂವರ್ಡ್ಸು ಚಂದಿಗರ್ಗೆ ಹೋಗ್ತಾಯಿದ್ದೀವಿ ಈಗ. ಸೊ ಸೂಪರಾಗಿದೆ ಮನಾಲಿ, ಆಲ್ಮೋಸ್ಟ್ ಮನಾಲಿನೇ ಇದು. ಮನಾಲಿ ಒಳಗೆ ಬರೋವಂಥ ಒಂದು ಕೆಲಾಂಗು ಸೂಪರಾಗಿದೆ. ಸೊ ಬನ್ನಿ ಒಟ್ಟಾ ಮಾತಾಡಿಕೊಂಡು. ಆಮೇಲೆ ಇವತ್ತು ಬಂದು ಡೇ 21 ನಮ್ಮದು ಇವತ್ತು. ಇವತ್ತು 21ನೇ ದಿವಸದ ಪಯಣ. ನಮ್ಮ ಜಿಂಕೆ ಮಾತ್ರ ಸೂಪರು, ನೋಡಿರ್ತೀರಾ ವಿಡಿಯೋಗಳಲ್ಲಿ. ಎಂತೆಂಥ ರೋಡ್ ಇದ್ರೂ ಆಫ್ ರೋಡ್ ತೊಗೋತಾ ಇದ್ದೀನಿ, ಅಂದರೆ ಜಿಂಕೆ ಮೇಲೆ ಅಷ್ಟು ನಂಬಿಕೆ ಇದೆ, ಜಿಂಕೆ ಅಷ್ಟು ಸಪೋರ್ಟ್ ಮಾಡುತ್ತೆ ಅಂತ ಆ ಥರ ಹೋಗ್ತಾ ಇದ್ದೀನಿ. ಸಖತ್ತಾಗಿ ಸಪೋರ್ಟ್ ಮಾಡ್ತಾಯಿದೆ. ನಿಜವಲ್ಲ, ನಮಗೇನು ಬೋರಿಂಗ್ ಅಂತ ಅನಿಸಲಿಲ್ಲ, ಫುಲ್ ಇನ್ನೂ ಫಿದಾ ಆಗಿಬಿಟ್ಟಿದೆ ಜಿಂಕೆ ಮೇಲೆ. ಡ್ಯೂಕ್ ತಂದಿದ್ರೆ ಅಷ್ಟೊಂದು ಆಫ್ ರೋಡ್ ಮಾಡೋಕ್ಕಾಗ್ತಿರಲಿಲ್ಲ, ನಿಜವಾಗ್ಲೂ ಮಾಡೋಕ್ಕಾಗ್ತಿರಲಿಲ್ಲ. ಸಖತ್ತದು, ನಾವು ಇದೇ ಬೇರೆ ಲೊಕೇಶನು, ಎಂತೆ ಅಂತ ಎಕ್ಸ್ಟ್ರೀಮ್ ಆಫ್ ರೋಡ್ಗಳಿದೆ ಇಲ್ಲಿ. ಸೊ ಓಕೆ ಬನ್ನಿ, ಇಲ್ಲಿಂದ ಹೊರಟಿದ್ದೀವಿ. ನೋಡ್ಬೋದು ಇಲ್ಲಿ ಕೆಲಾಂಗ್ ಮತ್ತು ಮನಾಲಿಲಿ ಏನೇನು ಪ್ರಾಣಿಗಳು ಸಿಗುತ್ತೆ ಅಂತ. ಹಿಮಾಲಯನ್ ಬ್ರೌನ್ ಬೇರು ಮತ್ತು ಇದು ಲೆಪರ್ಡ್, ಇದು ತುಂಬ ರೇರ್, ಇದು ನೋಡಿದ್ರೆ ಅಷ್ಟೇ ಪುಣ್ಯ. ಮತ್ತು ಹಿಮಾಲಯನ್ ಥಾರ್ ಲಹುಲ್ ಇದೊಂದು ಇದೆಯಂತೆ. ಜಸ್ಪ ಹೆಂಗಿದೆ ನೋಡಿ, ಯಪ್ಪ ಸೂಪರ್. ನಮ್ಗೆ ಯಾವುದು ಕಾಣಿಸಿಲ್ಲ, ಹೋಗ್ಬೇಕಾರೆ ಯಾವ್ದು ಕಾಣಿಸುತ್ತ ನೋಡೋಣ. ಓಹ್ ವ್ಯೂ ನೋಡಿ, ವ್ಯಾಲಿ ಹೆಂಗಿದೆ, ಎಂಥ ವ್ಯಾಲಿ ಅಲ್ಲ, ಸೂಪರ್ ನೋಡ. ಸೊ ಇಲ್ಲಿ ಪೆಟ್ರೋಲ್ ಬಂಕ್ಗೆ ಎಲ್ಲ ಕಡೆಯೂ ಕ್ಯೂ ಜಾಸ್ತಿ. ಏನಕ್ಕೆ ಅಂದರೆ ಇಲ್ಲಿ 200-300 ಕಿಲೋಮೀಟ್ರ್ ಒಂದ್ಸಲ ಪೆಟ್ರೋಲ್ ಬಂಕ್ ಸಿಗೋದು. ಜಾಕೆಟ್ಸ್ ಎಂಥ ವ್ಯೂ ಇದೆ ನೋಡಿ ಇಲ್ಲಿ, ಸೂಪರ್. ಆ ಕಡೆ ಎಲ್ಲ ಸ್ನೋ ಇತ್ತಾಯಿತು, ಬಟ್ ಬೆಟ್ಟ ಮಾತ್ರ ಒಂಥರ ಬಂಡೆಗಳ ಥರ ಕಾಣಿಸೋದು, ಫಾಲ್ಸ್ ಇರೋದು. ಇಲ್ಲಿ ಹೆಂಗೆ ಅಂದರೆ ಒಂದು ಕಡೆ ಸ್ನೋ ಗ್ಲೇಷಿಯರು, ಇನ್ನೊಂದು ಕಡೆ ಗ್ರೀನ್ರಿ, ಇನ್ನೊಂದು ಕಡೆ ಬೆಟ್ಟ ಫಾಲ್ಸು. ಮೇನ್ ಗ್ರೀನ್ರಿ ಜೊತೆ ಮಿಕ್ಸ್ ಆದಾಗ ಸಾಕಾದಾಗ ಕಾಣಿಸುತ್ತೆ. ಹೆಂಗಿದೆ ಎಲ್ಲ ನೋಡಿ, ಸೂಪರ್. ಹಿಮಾಚಲ್ ಪ್ರದೇಶ್ ಸೂಪರ್. ಏನು ಗುರು, ಇಷ್ಟು ವರ್ಷ ಬರ್ತಾಯಿದೆ ಫಾಲ್ಸು, ಸೂಪರ್. ವಾವ್ ಸೂಪರ್ ನೋಡಿ ಇಲ್ಲಿ ಕೆರೆ, ಪೆಡ್ಲಿಂಗ್ ಬೋಟ್ಸ್ ಪಾಪ ಸುಸ್ತಾಗೋಯ್ತು, ತುಳಿದು ತುಳಿದು. ಎಷ್ಟು ದೊಡ್ಡದಾಗಿದೆ ಕೆರೆ, ಕೆರೆ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ.
ಹೆಲಿಪ್ಯಾಡ್ ಇದೆ, ಅಲ್ಲೊಂದು ಅಲ್ಲೊಂದು ಫಾಲ್ಸ್ ಇದೆ, ಮೇಲ್ಗಡೆ ಗ್ಲೇಷಿಯರ್ ಇದೆ. ಏನಲ್ಲ ಎಲ್ಲ ಫುಲ್ಲು ಟೂರಿಸ್ಟ್ ಆ್ಯಕ್ಟಿವಿಟೀಸೇ ಜಾಸ್ತಿ ಇದೆ. ಕ್ಯಾಂಪಿಂಗ್ ಇದೆ ನೋಡಿ ಅಲ್ಲಿ, ಸೂಪರಾಗಿದೆ. ಸಿಸು ಅಂತ ಊರೆಸು ಇದು. ಸಿಸು ಅಂದರೆ ಕನ್ನಡದಲ್ಲಿ ಮಗು ಅಂತಾರೆ, ಶಿಶು ಶಿಶು ಇದು ಸಿಸು. ಓಹೋ ಹೆಂಗು ಬ್ರೇಕ್ ಬಿಟ್ಟರೆ ಹೋಗುತ್ತೆ. ಸೊ ನೋಡ್ಬೋದು ಅಟಲ್ ಟನಲ್ ರೊಟಾಂಗ್ ನಾರ್ತ್ ಪೋರ್ಟಲ್, ಇಲ್ಲಿ ಎಂಟ್ರಿ ಕೊಟ್ಟರೆ ಇದು ಒಂಥರ ಇದು ಇನ್ನೊಂದು ಯಾವ ಎಷ್ಟೋ ಎಷ್ಟು 25-30 ಕಿಲೋಮೀಟ್ರ್ ಏನೋ ಸೇವ್ ಮಾಡೋದು, ಕಿಲೋಮೀಟರ್ಸ್ ಕಡಿಮೆ ಮಾಡುತ್ತೆ. ಇಲ್ಲಿ ಒಳಗಡೆ ಹೋದರೆ ಫುಲ್ಲು ನಿಮಗೆ ಈಗ ಒಳಗಡೆ ಎಂಟ್ರಿ ಕೊಡ್ತೀನಿ, ಸಿಯರಿಗೆ ಕಾಯ್ತಾ ಇದ್ದೀನಿ. ನೋಡ್ಬೋದು ಏನು ಸೂಪರಲ್ಲ, ಅಟಲ್ ಟನಲ್ ರೊಟಾಂಗ್ ಗೋ ಇನ್ ದ ಸರ್ವಿಸ್ ಆಫ್ ನೇಷನ್, ಸೂಪರಾಗಿದೆ. ಹೋಟ್ಲ್ ಆಫೀಸ್ ಇದ್ದಂಗೈತೆ ಅದು, ನೋಡಕ್ ಅದೊಳ್ಳೆ ಹೋಟೆಲ್ ಇದ್ದಂಗೈತೆ. ಇದರಲ್ಲಿ ಇದು ವರ್ಲ್ಡ್ಸ್ ಲಾರ್ಜೆಸ್ಟ್, ಇದು ಪ್ರಪಂಚದಲ್ಲಿ ಅತಿ ದೊಡ್ಡ ಟನಲ್ ಇದು. ಮೋಸ್ಟ್ ಇನ್ನೊಂದ್ ಐತೆ ದೊಡ್ಡದು ಎಕ್ಸಿಟ್ ಅಲ್ಲಿರುತ್ತೆ. ಎಂಟ್ರಿ ಕೊಡೋಣ, ಎಕ್ಸಿಟ್ ಹೊಡಿಯೋಣ ಅಂತ. ಇನ್ನು ದೊಡ್ಡದಿದೆ ಅದು, ಎಕ್ಸಿಟ್ ಇನ್ನು ದೊಡ್ಡದಿದೆ ಅದು. ಗುಹೆಲ್ಲ ಕಾಣಿಸುತ್ತೆ ಇದೆಲ್ಲ, ಅಲ್ಲಿ ಅಲ್ಲಿ ಈಚೆ ಕಡೆ ಇಲ್ಲ ಇಲ್ಲ ಹಿಂಗೆ ಇರುತ್ತೆ, ಬಟ್ ಗುಹೆ ಕಾಣಿಸುತ್ತೆ ಅದು. ಮೊನಾಲಿ 33, ಕುಲ್ಲು 74, ಮಂಡಿ ಚಂಡೀಗಡ್ 331. ಪ್ರಾಜೆಕ್ಟ್ ದೀಪಕ್, ವೆಲ್ಕಮ್ ಟು ಯು ಟು ಚಂದ್ರ ಬ್ರಿಡ್ಜ್. ಹೆಂಗಿದೆ ನೋಡಿ, ಸೂಪರ್. ಗಾಳಿ ನಮ್ಮನ್ನೇ ತಳ್ತಾ ಇದೆ ಗಾಳಿ, ಆಗ್ತಿದೆ. ಅಟಲ್ ಟನಲ್ ಏನ್ ಗುರು, ಜನ ಈ ಟನಲ್ಗೆ ಟನಲ್ ಎಕ್ಸಿಟ್ ಹೋಗ್ಬಿಡೋಣ ಅನಿಸ್ತದೆ. ಸ್ನೇಹಿತರೆ ವೆಲ್ಕಮ್ ಟು ಅಟಲ್ ಟನಲ್ ರೊಟಾಂಗ್, ವರ್ಲ್ಡ್ಸ್ ಲಾಂಗೆಸ್ಟ್ ಟನಲ್. ಇವಾಗ ಎಂಟ್ರಿ ಕೊಡ್ತಾ ಇದ್ದೀವಿ, ಸೌಂಡ್ ಇರುತ್ತೆ ಗೂ ಅಂತ. ಎಂತ ಅದ್ಭುತ ಅಲ್ವಾ ಸ್ನೇಹಿತರೆ, ಏನ್ ಟೆಕ್ನಾಲಜಿ ಮಾಡಿ, ಸುಮ್ಮನೆ ಬಂದ್ ಬಿಟ್ಟದಿಂದ ಬಿಟ್ಟದ ರೋಡ್ ಬಂದಿರೋದು. ಎಕ್ಸಿಟ್ ಅದು ಅಟಲ್ ಜಿಗೆ ಜೋ ಅಟಲ್ ಟನಲ್ ಮಾಡಲ್ ರೂಮ್, ಸೂಪರ್. ಓಹೋ ಏನ್ ಗುರು, ಈಚೆ ಬರು ಸ್ವರ್ಗ, ಇಲ್ಲಿ ಮಳೆ ಆಗ್ತಾ ಇದೆ ಇಲ್ಲಿ. ಓ ಮೈ ಗಾಡ್, ಮಳೆ ಆಗ್ತಾ ಇದೆ ಇಲ್ಲಿ. ಇಲ್ಲಿ ಅದೇ ಕೊರಿತಾ ಆಯ್ತು, ಥ್ಯಾಂಕ್ಸ್ ಆನ್ ವಿಸಿಟ್ ಅಗೇನ್.
ಹೋಗ್ಬೋದು ಅಂತ. ಅದು ನಾವು ಎಂಟ್ರಿ ಕೊಟ್ಟಿದ್ದು ನಾರ್ತ್ ಪೋಲು, ಇದು ಸೌತ್ ಪೋಲು. ಇಲ್ಲಿ ವೆದರ್ ಚೇಂಜ್, ಇಲ್ಲಿ ನೋಡಿದ್ರೆ ಫುಲ್ಲು ಇಲ್ಲಿ ಸಖತ್ತಾಗಿದೆ. ಯಾರು ಗುರು ಆಂಬ್ಯುಲೆನ್ಸ್ ರೋಡ್ ಹೆಂಗೆ ಹೋಗ್ತೈತೆ? ಓಯ್ಯೋ ಏನು ಗುರು ಆಂಬ್ಯುಲೆನ್ಸ್ ರೋಡ್ ಈ ಥರ? ಅದು ಮಳೆ ಮಳೆ ಬೇರೆ ಬಂದೈತೆ ಅಷ್ಟೇ. ಅವನು ಅಲ್ಲೇ ಅಲ್ಲಿ ಬಿಸಿಲಿತ್ತು, ಅಲ್ಲಿ ಬಿಸಿಲು ಚಳಿ, ಅಲ್ಲಿ ಒಳಗಡೆ ಬಿಡು, ಅದು ಕೋಲ್ಡ್ ಇರುತ್ತೆ. ನಮ್ಮ ಸೀಟಾಗ ಎಲ್ಲೋದ್ರೂ ಫೋಟೋ ಚೆನ್ನಾಗಿ ತೆಗಿತಾನೆ ಅಂದ್ಬಿಟ್ಟು ಅಭಿಮಾನಿಗಳು ಸಿಗ್ತಾರೆ, ಫೋಟೋ ತೆಗಿರಿ ಅಂತ. ಅವ್ರ ವೈಫ್ ಕಾಕೊಡ್ತೀನಿ. ಅವಾಗ ಲಾಸ್ಟ್ ಟೈಮ್ ಒಂದ್ಸಲಿ ಆನ್ಬಾರ್ ಫಾಲ್ಸಲ್ಲಿ ತೆಗಿದ್ಕ ವೈಫ್ ಫುಲ್ ಜಗಳ ಮಾಡಿದ್ರು, ಯಾಕೆ ಅವಳು ಲೇಡೀಸ್ಟೇ ಫೋಟೋ ತೆಗಿತೀಯ ಅಂತ. ಪಾಪ ಏನು ಮಾಡಲಿ, ಅವನ್ನೇ ಕರೀತಾರೆ ನೋಡೋಕೆ. ಫೋಟೋಗ್ರಾಫರ್ ಥರ ಮೋಸ್ಟ್ಲಿ ಫೋಟೋಗ್ರಾಫರ್ ಥರ ಕಾಣಿಸ್ಬೋದು. ಏನೋ ನಿಮ್ಗೆ ಎಲ್ಲೋದ್ರೂ ಫೋಟೋಗ್ರಾಫರ್ಗೆ ಫೋಟೋ ತೆಗಿ ಅಂತಾರಲ್ಲ, ಲಾಸ್ಟ್ ಟೈಮ್ ತೆಗೆದಿದ್ದಕ್ಕೆ ನಿಮ್ಮ ವೈಫ್ ಫುಲ್ ಜಗಳ ಮಾಡಿದ್ರಲ್ಲ, ಗೊತ್ತವ್ರಿಗೆ ನಾವು ಎಂಥ ಫೋಟೋಗ್ರಾಫರ್ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತಲ್ಲ, ಇವರು ಸಾದಿಕ್ ವಕೀಲ ಮುಸ್ತಫಾ ಥರ ನಾ ತೆಗ್ದಿಲ್ಲ ಗುರು. ಇವರು ಯಾರು ಅಜ್ಜಿದ್ದೀರ ಗುರು? ಇವ್ರೇನಿವ್ರು? ಅವರು ಗೊತ್ತಿಲ್ಲ ಗುರು, ನಮ್ಗೆ ಗೊತ್ತಿಲ್ಲ. ಓಕೆ, ಅಟಲ್ ಟನಲ್ಲು ವರ್ಲ್ಡ್ಸ್ ಲಾರ್ಜೆಸ್ಟ್ ಅಟಲ್ ಟನಲ್ಗೆ ಎಂಟ್ರಿ ಕೊಟ್ಟಿದ್ದೀವಿ. ನಮ್ಗೆ ಒಂಥರ ಹೆಮ್ಮೆ, ನಮ್ಮ ಅಟಲ್ ಜಿ ಅವ್ರ ಹೆಸರು ಇಟ್ಟಿದ್ದಾರೆ, ಸೂಪರು. ಓಕೆ, ಇಲ್ಲಿಂದ ಓಡೋಣ ಟುವರ್ಡ್ಸ್ ಚಂಡೀಗರ್. ವೆದರ ಚೇಂಜ್ ಆಗೈತು ಆ ಟನಲಿಂದ ಈ ಟನಲ್ಗೆ ಬರೋಷ್ಟಕ್ಕೆ, ಕ್ಲೈಮೇಟೇ ಚೇಂಜು. ಏನು ಗುರು ಹೊಡ್ಕೊಂಡು ಇಟ್ಕೊಂಡೋಯ್ತೀಯ? ಸೂಪರ್ ಗುರು, ಏನೋ ಆಯಿತು ನೋಡ ಏನಲ್ಲ. ಓಕೆ, ಸೂಪರ್ ಆಗಿದೆ ಅಟಲ್ ಟನಲ್, ಖುಷಿ ಆಯಿತು. ಯಾವಾಗಲೂ ಓಪನ್ ಆದಾಗ ವಿಡಿಯೋಸಲ್ಲಿ ಮತ್ತು ಟಿ ವಿಲಿ ನ್ಯೂಸಲ್ಲಿ ನೋಡಿದ್ದೆ, ಪೇಪರಲ್ಲೂ ನೋಡಿದ್ದೆ. ಈಗ ಈ ಅದ್ಭುತವಾದ ದೃಶ್ಯವನ್ನು ಕಣ್ತುಂಬಿಕೊಂಡಿರೋದ್ರಿಂದ ಫುಲ್ಲು ಖುಷಿ ಆಯಿತು. ಅಲ್ಲೂ ನಾರ್ತ್ ಪೋಲ್ಗಿಂತ ಸೌತ್ ಪೋಲ್ ಸಖತ್ತಾಗಿದೆ, ಫುಲ್ ಬೆಟ್ಟದ ಮಧ್ಯದಲ್ಲೇ ಇದೆ. ಅದು ಬೆಟ್ಟದ ಒಳಗಡೆ ಇದ್ದ ಬೆಟ್ಟ ಎಂಟ್ರಿ ಕೊಡೋ ಥರ ಇದೆ, ಸೂಪರ್. ಓಕೆ, ಲೆಟ್ಸ್ ಗೋ ಟು ಚಂಡೀಗರ್. ಅಂದರೆ ಸಿಕ್ಕಿದ್ರೆ ಆ ದೃಶ್ಯಗಳನ್ನ ಸೆರೆ ಹಿಡ್ದು ನಿಮಗೆ ತೋರಿಸೋದಕ್ಕೆ ಟ್ರೈ ಮಾಡ್ತೀವಿ. ಬರ ಬಿಸಿ ಮಳೆ ಬಂದ್ಬಿಟ್ಟಿದೆಯಲ್ಲ ಗುರು, ಮಳೆ ಬಂದರೆ ಹೆಂಗೆ ಗುರು ನಾವು ರೆಡಿ ಮಾಡ್ಕೋಬೇಕು ತಿರ್ಗಾ? ಇಲ್ಲ, ರೈನ್ ಜಾಕೆಟ್ ಎಲ್ಲ ಹಾಕ್ಕೊಂಡು. ಸೂಪರ್, ಥ್ಯಾಂಕ್ ಯು. ಎಂಥ ದೃಶ್ಯ ಗುರು, ಮೋಡದ ಒಳಗೆ ಹನಿಗಳ ಬಳಗ, ಇಲ್ಲಿ ನೋಡಿದ್ರೆ ಮಂಜಿನ ಬಳಗ. ಆಕ್ಚುಲಿ 12:30 ಏಯ್. ಎಂಥ ದೃಶ್ಯ ಗುರು, ದೃಶ್ಯ ಆ ಮರಕ್ಕು, ಅದು ಬರ್ತಾರೋ ಫಾಗು, ಆ ಮೇಲ್ಗಡೆ ಇರೋ ಕ್ಲೌಡ್ಸ್ಗು. ಸೂಪರ್ ನಿಜವಲ್ಲು, ಅಟಲ್ ಟನಲಿಂದ ಈಚೆ ಬಂದಮೇಲೆ ಇನ್ನೂ ಒಂಥರ ಏನು ಹೊಟ್ಟೆ ನಮ್ಗೆ ಡೈಲಿ ಇದೇ ಆಗೋಗಿದೆ. ನಿಂಚಿ ಒಂದು 5 ಕಿಲೋಮೀಟರ್ ಓಡಿಸೋದು, ಒಂದು 2 ಕಿಲೋಮೀಟರ್ ಈ ಥರ ಸೀನ್ರಿ. ಎಲ್ಲಿ 10-10 ನಿಮಿಷಕ್ಕೂ ಸೀನ್ರಿಗಳು ಸಿಗ್ತಾನೆ ಇರುತ್ತೆ. ಓಕೆ, ಹೋಣ, ಎಷ್ಟು ಸಿಗುತ್ತೆ ಆಮೇಲೆ ಚಂಡೀಗಢ ಆದಮೇಲೆ ಯಾವುದು ಸಿಗಲ್ಲ, ಹೈವೇ ಆಮೇಲೆ ಬರೀ ಲಾರಿಗಳು, ಹೈವೇ. ಓಕೆ, ಹೊಡೋಣ. ಓ, ಅಲ್ಲಿ ಸಲಾಟ್ ಅವಾಯ್ಡ್ ಆಕ್ಸಿಡೆಂಟ್, ಸ್ಟಾಪ್ ಲುಕ್ ಗೋ ಯಸ್. ಸ್ವರ್ಗ ಗುರು, ಎಲ್ಲ ಸ್ವಿಟ್ಜರ್ಲ್ಯಾಂಡ್ ಇದ್ದಂಗಿದೆ, ಬಟ್ ಇದೆಲ್ಲ ಈ ಥರ ಎಲ್ಲ ಕಾಣಿದ್ರೆ ಸ್ವಿಟ್ಜರ್ಲ್ಯಾಂಡಲ್ಲಿ ಫುಲ್ ಕ್ಲೀನ್ ಇರುತ್ತೆ, ಸ್ವಲ್ಪ ಕ್ಲೀನ್ ಇರುತ್ತೆ. ಎಂಥ ವ್ಯೂ ಗುರು, ಸೂಪರ್. ಎಂಥ ಜಾಗದಲ್ಲಿ ಎಂಥ ವರ್ಕ್ ಮಾಡಿದಾರಲ್ಲ, ತಮಾಷೆನ ಅಟಲ್ ಟನಲ್ ಏನು 9.5 ಏನೋ ಇರಬೇಕು,
9.5 9.4 ಏನೋ ನಾನು ಕರೆಕ್ಟಾಗಿ ನೋಡಿಲ್ಲ. ಬಟ್ ವರ್ಲ್ಡ್ಸ್ ಲಾರ್ಜೆಸ್ಟ್ ಟನಲ್ ಇದು. ಇನ್ನೂ ಒಂದಿದೆ ಕಾಶ್ಮೀರಲ್ಲಿ, ಅದನ್ನು ಇಷ್ಟ ಇದೆ, ಅದು ಚಿನ್ನಿ ಟನಲ್ ಅಂತ ಇದೆ. ನಾವು ಮೊನ್ನೆ ಜಮ್ಮುಗೆ ಎಂಟ್ರಿ ಕೊಡ್ಬೇಕಾದ್ರೆ ಜಮ್ಮು ಕಾಶ್ಮೀರ್ಗೆ ಹೋಗ್ಬೇಕಾದ್ರೆ ಶ್ರೀನಗರ್ ಹಂಗೆ ಬಂದಿದ್ದು ಚಿನ್ನಿ ಅಂತ ನೋಡಿ ಇತ್ತು ಹಳೆ ವಿಡಿಯೋದಲ್ಲಿ, ಕಾಶ್ಮೀರ ವಿಡಿಯೋ ಎಂಟ್ರಿ ಕೊಡ್ಬೇಕಾರೆ. ಚಲಾಂಗಲ್ಲಿ ಹತ್ತು ನೋಡಿ, ಮನೇಲಿ ಆಗಲೇ 70 ಏನೈತೆ, ಈಗ 24 ಆಗಿದೆ. ಅಂದರೆ ಜಸ್ಟ್ ಒಂದು ಟನಲ್ ಪಾಸ್ ಆಗಿರೋದಕ್ಕೆ. ಸೂಪರ್ ಅಲ್ಲ.